वेलकम बैक कलबुर्गी धमकी पॉलिटिक्स के संबंध पट्टंते रमेश संघ वर्गावणेगे शासक रेवूर लेटर कूड़ा बरेदिद्दारे आरोग्य सचिवरिगे लेटर बरेदिद्दारे इवरन्न ट्रांसफर माडी अंत केळ्कोंडिद्दारे रमेश संघ एनु आरोप माड्ता अदक्के पूरकवागिदे शासकर नडे ಸಿದ್ದಾಜಿಯವರಿಗೂ ಮನವಿ ಮಾಡ್ಕೊಂಡಿದ್ದೀನಿ ಎಂಪಿ ಸಾಹೇಬರಿಗೂ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಇವರು ಈ ತರ ಮಾಡ್ತಾ ಇದ್ದಾರೆ ನಮಗೆ ಏಕ ವಚನ ಸಂಬಂಧ ಸರಿಯಲ್ಲ ಸರ್ ದಯವಿಟ್ಟು ಹೇಳಿ ಯಾಕಂದ್ರೆ ಈ ಮೊಮೆಂಟ್ ಅಲ್ಲಿ ನಾವು ಇಂತದೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅದರ ಜೊತೆ ಅವಾಗ ನಾನು ಅವರಿಗೆ ಮನವಿ ಮಾಡ್ಕೊಳ್ಳೋಕೆ ಜಾಯಿಂಟ್ ಡೈರೆಕ್ಟರ್ ಸೋಶಿಯಲ್ ವೆಲ್ಫೇರ್ ನನ್ನ ಜೊತೆ ಇದ್ರು ಇಲ್ಲ ನಾವು ಹೇಳ್ತೀವಿ ಅವರಿಗೆ ಸ್ವಲ್ಪ ಸುಮ್ಮನಿರಿ ಅಂತಕಂತದ್ದು ಹೇಳಿದ್ರು ಸರಿ ಅಂತ ಈಗ ನಮಗೆ ಮಿತಿ ಮೀರಿ ಹೋಗಿದೆ ಮತ್ತೆ ಸಿಕ್ಕಾಗ ಏನಪ್ಪ ನೀನು ನಾನು ಹೇಳಿದ ಏನು ಕೇಳಲ್ಲ ನಿನಗೆ ಒದ್ದ ಹೊರಗೆ ಹಾಕ್ತೀನಿ ಅಂದ್ರು ಸರಿ ಸರ್ ನೀವು ಒದ್ದ ಹೊರಗೆ ಹಾಕಿದ್ರೆ ಹೋಗಿ ವಿಧಾನಸೌಧದಲ್ಲೇ ಬೀಳ್ತೀವಲ್ಲ ಅಂತಕಂತದ್ದು ಹೇಳಿದೆ ಆಯ್ತು ತಡಿ ನಾನು ಮಿನಿಸ್ಟರ್ ಆದಾಗ ಅಲ್ಲಿಂದ ಓದೋಡಿಸ್ತೀನಿ ಅಂತಕಂತ ಸೋ ಈ ತರ ಧೋರಣೆ ಏನಿದೆ ಅವರು ಇಲ್ಲಿಂದ ಓದಿತ್ತೀನಿ ಅಲ್ಲಿಂದ ಓದಿತ್ತೀನಿ ಅಂತಕಂತ ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅನ್ನೋದು ನನ್ನ ಪ್ರಶ್ನೆ ಇದೆ ಹಾಗಾಗಿ ಅವರು ಏನಂದ್ರು ಅನ್ಸ್ಕೊಂಡು ನಾವು ಸುಮ್ಮನೆ ಇದ್ವಿ ಇವಾಗ ಅವರು ಅಂದಂಗೆ ನನಗೆ ಗೊತ್ತಾಯ್ತು ನಿನ್ನೆ ಗೊತ್ತಾಯ್ತು ಅವರು ಏನೋ ನನ್ನ ಮೇಲೆ ಅಲಿಗೇಷನ್ ಮಾಡಿ ಅವರು ಟ್ರಾನ್ಸ್‌ಫರ್ ಮಾಡಿ ಅಂತಕಂತ ಕೊಟ್ಟಿದ್ದಾರೆ ಅಲಿಗೇಷನ್ ಇದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅನ್ಬೇಕು ನನ್ನ ತೆಗೆದಾಗ್ಬಿಟ್ಟು ಅವರು ನನ್ನ ಜಾಗಕ್ಕೆ ಯಾರಿಗೆ ರಿಕಮೆಂಡ್ ಮಾಡಿದ್ದಾರೆ ಅವರು ಪಿಎನೇ ಬಿರಾದರ್ ಅಂತಕಂತ ದೇವೇಂದ್ರ ಬಿರಾದರ್ ಅವರು ದೇವೇಂದ್ರ ಬಿರಾದರ್ದು ಇತಿಹಾಸ ಎಲ್ಲರಿಗೂ ಇಡೀ ಜಿಲ್ಲೆನವರಿಗೆ ಗೊತ್ತಿದೆ ಸೆಕ್ಷುವಲ್ ಹರಾಸ್ಮೆಂಟ್ ಇಟ್ಕೊಂಡು ಕರಪ್ಷನ್ ಆಕ್ಟ್ ಇಂದ ಇಟ್ಕೊಂಡು ಪ್ರಿವೆನ್ಷನ್ ಆಫ್ ಕರಪ್ಷನ್ ಸೆಕ್ಷನ್ ಅಲ್ಲಿ ಅವರೆಲ್ಲ ಓಡಾಡ್ತಾ ಇದ್ದಾರೆ ಎಸಿಬಿ ರೇಡ್ಗಳು ಆಗಿದೆ ಅಂತ ಒಬ್ಬ ಅಧಿಕಾರನ ತಂದು ಇಲ್ಲಿ ಕುಂಡರಿಸ್ತಕ್ಕಂಥದ್ದು ಏನು ಇವರಿಗೆ ಏನು ಅವ್ರದವ್ರದ್ದು ಲೇವಾದೇವಿ ಏನಾಗಿದೆ ನನಗೆ ಗೊತ್ತಿಲ್ಲ ಬಟ್ ನಾನು ಬಂದ ಆರೇ ತಿಂಗಳಿಗೆ ನನಗೆ ಈ ಥರ ಅವರು ಒಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ಈ ಥರ ಶಿಫಾರಸು ಮಾಡಿದ್ರು ನನ್ನ ಮನಸ್ಸಿಗೆ ನೋವಾಗಿದೆ ಬಟ್ ನಾವು ಡೇ ನೈಟ್ ಕೆಲಸ ಮಾಡ್ತಾ ಇದ್ವಿ ಯದತಟ್ಟಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾಡಿದೀವಿ ಅದಕ್ಕೆ ಎಲ್ಲ ಸಾಕ್ಷಿಯನ್ನ ಮೇಲಾಧಿಕಾರಿಗಳೇ ಎಲ್ಲೆಲ್ಲಿ ನಾವು ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಅಲ್ಲಿ ಕ್ವಾರಂಟೈನ್ ಸೆಂಟರ್ ಮಾಡಕ್ ಬಂದ್ರೆ ಅಲ್ಲಿ ಅಡ್ಡಿಪಡಿಸಿದ್ರು ಹೋಗ್ಲಿ ಈ ವಾರಿಯರ್ಸ್ ಏನಿದ್ದಾರೆ ಫ್ರಂಟ್ ಲೈನ್ ವಾರಿಯರ್ಸ್ ಡಾಕ್ಟರ್ಸ್ ನರ್ಸಸ್ ಮತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಅವ್ರಿಗೆ ಮನೆಗೆ ಕಳ್ಸಕ್ ಆಗಲ್ಲ ಅವರಿಗೆ ಇಲ್ಲೆಲ್ಲರೂ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಬೇಕಂತ ಅಲ್ಲಿ 2 BHK ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥಿತವಾದಂತ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಸರ್ಕಾರದಿಂದ ಇದೆ ಅಲ್ಲಿ ಅದನ್ನ ಬಳಸ್ಕೊಳ್ಳೋಣ ಇನ್ನೂ ಇನಾಗ್ರೇಷನ್ ಆಗಿಲ್ಲ ಅನ್ನೋದಕ್ಕೆ ಅದಕ್ಕೂ ಕೂಡ ಅಡ್ಡಿಪಡಿಸಿದ್ರು ಅಲ್ಲಿ ಮಾಡಂಗಿಲ್ಲ ಅಂತಕಂತ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲೂ ಆಗಬಾರ್ದು ಅಂತಕಂತದ್ದು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಾಕ್ಟರ್ ಉಳ್ಕೋಬಾರ್ದು ನರ್ಸ್ ಉಳ್ಕೋಬಾರ್ದು ಅಂದ್ರೆ ಹೆಂಗೆ ಸರ್ ಅಂತ ಕೇಳಿಲ್ಲ ಮತ್ತೆ ಶಾಸಕರದ್ದು ಕುಮ್ಮಕ್ಕ ಇದೆ ಈ ತರ ಅಂತ ಯಾರಪ್ಪ ಅಂದ್ರೆ ಇಲ್ಲ ದತ್ತಾತ್ರೇಯ ಪಾಟೀಲ್ ಅಂತ ಮತ್ತೆ ಅಲ್ಲೂ ಕೂಡ ಈ ತರ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅಂತ ರಾಮಚಂದ್ರ ಸಾಹೇಬರು ನಮ್ಮ ಅಸ್ಟೆಂಟ್ ಕಮಿಷನ್ ಮಾತಾಡಿದ್ರು ಹೌದು ಸರ್ ಎಲ್ಲಿ ಓದಲ್ಲೆಲ್ಲ ಅವ್ರು ಹಿಂಗೆ ಮಾಡ್ತಾರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ನನ್ನ ಮನೆ ಅವ್ರ ಮನೆಯಿಂದ ದೂರ ಒಂದು 1 ಕಿಲೋಮೀಟರ್ ದೂರದಲ್ಲಿ ಗುಜರಾತ್ ಇಂದ ಬಂದ ಇಡೀ ದೇಶ ಕೊರೋನಾ ವಿರುದ್ಧ ಹೋರಾಡ್ತಾ ಇದೆ ಶಾಸಕರು ಮಾತ್ರ ಕೊರೋನಾ ತಡೆಗೇನೆ ಅಡ್ಡಿಯಾಗಿದ್ದಾರೆ ಕೊರೋನಾ ವಾರಿಯರ್ಸ್ ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೊರೋನಾ ತಡೆಗೆ ಅಂತ ಹಗಲು ರಾತ್ರಿ ಪ್ರಯತ್ನಿಸ್ತಾ ಇದ್ದಾರೆ ಅಧಿಕಾರಿಗಳು ಯಾಕಂದ್ರೆ ಪರಿಸ್ಥಿತಿ ಹಾಗಿದೆ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಇಂಥ ಕೊರೋನಾ ವಾರಿಯರ್ಸ್ ವಿರುದ್ಧವೇ ಶಾಸಕರು ತಿರುಗಿ ಬಿದ್ದಿದ್ದಾರೆ ಇಂಥ ಸಂದರ್ಭದಲ್ಲೂ ಈ ರೀತಿಯ ಕೆಲಸ ಬೇಕಾ ಜನಪ್ರತಿನಿಧಿ ಆಡಳಿತ ಪಕ್ಷದ ಶಾಸಕ ಸಚಿವ ಕಾಂಕ್ಷಿ ಇದೆಲ್ಲವೂ ಆಗಿರ್ತಕ್ಕಂಥ ರೇವೂರ ಅವರು ಈ ರೀತಿ ಕೆಲಸ ಮಾಡಬಹುದಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಜವಾಬ್ದಾರಿಯುತ ಶಾಸಕ ರೇವೂರ ಸಾಹೇಬ್ರೇ ಇದು ಸರಿನಾ ನಿಮಗೆ ಇದು ಶೋಭೆನಾ ಇಂಥ ಶಾಸಕನ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ ಮುಖ್ಯಮಂತ್ರಿಗಳೇ ನೋಡಿ ನಿಮ್ಮ ಶಾಸಕನ ಕರ ಮತ್ತು ಬಿಜೆಪಿ ಅಧ್ಯಕ್ಷ ಕಟೀಲ್ ಅವರಿಗೂ ಇದು ಗಮನಕ್ಕೆ ಬಂದಿಲ್ವಾ ನಿಮ್ಮ ಶಾಸಕರಿಗೆ ಬುದ್ಧಿ ಹೇಳಿ ಕೊರೋನಾ ಮುಕ್ತ ಭಾರತದ ಮೋದಿ ಅವರ ಕನಸೇನಿದೆ ಅಂತ ಒಂದು ಕನಸಿಗೆ ಇಂಥ ಶಾಸಕರು ಅಡ್ಡಿ ಅಲ್ವಾ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಉದ್ಧಟತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಆರೋಪಕ್ಕೆ ಉತ್ತರಿಸಲಾಗದೆ ರೇವೂರ ಫೋನ್ ಕಟ್ ಮಾಡಿದ್ದಾರೆ ಉದ್ಧಟತನ ಮೆರೆದಿದ್ದಾರೆ ಅಧಿಕಾರಿ ಆರೋಪಕ್ಕೆ ಶಾಸಕ ರೇವೂರ ತಬ್ಬಿಬ್ಬಾಗಿದ್ದಾರೆ ಅಧಿಕಾರಿಗೆ ಕರೆ ಮಾಡಿದವರು ನನ್ನವರಲ್ಲ ಅಂತ ಹೇಳಿದ್ದಾರೆ ತನ್ನ ಆಪ್ತ ಕಾರ್ಪೊರೇಟರ್ಗಳೇ ಗೊತ್ತಿಲ್ಲ ಇವರು ನನಗೆ ಯಾರು ಅಂತಾನೆ ಅಂತ ಹೇಳಿ ಉದ್ಧಟತನದ ಮಾತನಾಡಿದ್ದಾರೆ ಇದರ ಫಾಲೋ ಅಪ್ ಅನ್ನು ನಾವು ಇಡೀ ದಿನ ನ್ಯೂಸ್ 18 ನಲ್ಲಿ ಮಾಡ್ತಾನೆ ಇರ್ತೀವಿ ಏನಾಗುತ್ತೆ ಇದಕ್ಕೆ ಏನಾದರೂ ತಾರ್ಕಿಕ ಅಂತ್ಯ ಸಿಗುತ್ತಾ ನ್ಯೂಸ್ 18 ನಲ್ಲಿ ನಾವು ಇಡೀ ದಿನ ಈ ಸುದ್ದಿ